ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ, ಸ್ಟಾಫ್ ಸೆಲೆಕ್ಷನ್ ಕಮಿಷನಿಂದ ನೋಡ್ರಿ ಜಿ ಡಿ ರಿಕ್ರೂಟ್ಮೆಂಟ್ ಬಂದಿದೆ, ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನನ್ನು ಮಾಡ್ತಿದ್ವಿ. ಕಾನ್ಸ್ಟೇಬಲ್ ಜಿ ಡಿ ನೋಟಿಫಿಕೇಷನ್ ಬಂದಿದೆ, ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನನ್ನು ಮಾಡ್ತಿದ್ದೀವಿ. ಸೊ ನೋಡ್ರಿ, ಇದನ್ನು ಅವರ ವೆಬ್ಸೈಟಲ್ಲಿ ಯಾವಾಗ ಪಬ್ಲಿಷ್ ಮಾಡಿದ್ದಾರೆ ಅಂದರೆ 5/9/2024 ಪಬ್ಲಿಷ್ ಮಾಡಿದ್ದಾರೆ. ನೋಟಿಸಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಕಾನ್ಸ್ಟೇಬಲ್ ಜಿ ಡಿ ಇನ್ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್ ಆ್ಯಂಡ್ SSF ರೈಫಲ್ ಮ್ಯಾನ್ ಇನ್ ಅಸ್ಸಾಂ ರೈಫಲ್ಸ್ ಆ್ಯಂಡ್ ಸಿಫಾ ಇನ್ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಎಕ್ಸಾಮಿನೇಷನ್ 2025. ಸೊ ನೋಡ್ರಿ, ಕಾನ್ಸ್ಟೇಬಲ್ ಜಿ ಡಿ ಎಕ್ಸಾಮಿನೇಷನ್ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ. ಹಾಗಾದರೆ ಆನ್ಲೈನ್ ಅಪ್ಲಿಕೇಶನ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತಂದರೆ 5/9/2024 14/10/2024 ನೀವು ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕ್ಬೋದು. ಅದೇ ಥರ ನೋಡ್ರಿ, ಫೀಸನ್ನು ಕೂಡ ನೀವೇನು ಮಾಡ್ಬೋದು ಅಂದರೆ, ಲಾಸ್ಟ್ ಡೇಟ್ ಯಾವಾಗಿದೆ ಫೀಸ್ ತುಂಬಕ್ಕಂದರೆ 15/10/2024. ಇನ್ ಕೇಸ್ ನೋಡ್ರಿ, ನಿಮ್ಮ ಅಪ್ಲಿಕೇಶನಲ್ಲಿ ಏನಾದರೂ ಕರೆಕ್ಷನ್ ಇದೆ ಅಂದರೆ, ಆ ಕರೆಕ್ಷನ್ ಮಾಡೋದಕ್ಕೆ ಅವಕಾಶವನ್ನು ಯಾವಾಗ ಕೊಟ್ಟಿದ್ದಾರೆ ಅಂದರೆ 5/11/2024 ಜೊತೆಗೆ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಯಾವಾಗಿರುತ್ತೆ ಅಂದರೆ ಜನವರಿ ಅಥವಾ ಫೆಬ್ರವರಿ 2025 ಇರುತ್ತೆ. ಸೊ ನೋಡ್ರಿ, ಇಲ್ಲೇನು ಹೇಳ್ತಿದ್ದಾರೆ ಅಂದರೆ, ಆ್ಯಸ್ ಪರ್ ದ ರಿಕ್ರೂಟ್ಮೆಂಟ್ ಸ್ಕೀಮ್ ಫಾರ್ಮುಲೇಟೆಡ್ ಬೈ ದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಆ್ಯಸ್ ಪರ್ ದ ಮೆಮೊರಾಂಡಿಂಗ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸೈನ್ ಬಿಟ್ವೀನ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಆ್ಯಂಡ್ ದ ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ದ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವಿಲ್ ಕಂಡಕ್ಟ್ ಆ್ಯಂಡ್ ಓಪನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಫಾರ್ ರಿಕ್ರೂಟ್ಮೆಂಟ್ ಟು ದ ಪೋಸ್ಟ್ ಆಫ್ ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ಇನ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್, ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್, ಸಶಸ್ತ್ರ ಸೀಮಾ ಬಲ್, ಸೆಕ್ರೆಟರಿಯೇಟ್ ಸೆಕ್ಯೂರಿಟಿ ಫೋರ್ಸ್, ರೈಫಲ್ ಮ್ಯಾನ್ ಇನ್ ಅಸ್ಸಾಂ ರೈಫಲ್ಸ್ ಆ್ಯಂಡ್ ಸಿಫಾ ಇನ್ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ. ದ ರಿಕ್ರೂಟ್ಮೆಂಟ್ ಪ್ರೊಸೆಸ್ ವಿಲ್ ಕನ್ಸಿಸ್ಟ್ ಆಫ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ಮೆಡಿಕಲ್ ಎಕ್ಸಾಮಿನೇಷನ್ ಆ್ಯಂಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್. ಸೊ ಈಗ ಏನು ಮಾಡ್ತಿದ್ದಾರೆ ಅಂದರೆ ನೋಡ್ರಿ, ಎಲ್ಲೆಲ್ಲಿ ನಿಮಗೆ ರಿಕ್ರೂಟ್ಮೆಂಟ್ ಅಂದರೆ ಯಾವ್ಯಾವ ಪೋಸ್ಟಲ್ಲಿ ಅಥವಾ ಯಾವ್ಯಾವ ಕಂಪ್ನೀಸಲ್ಲಿ ನಿಮಗೆ ರಿಕ್ರೂಟ್ಮೆಂಟನ್ನು ಮಾಡ್ತಾ ಇದ್ದಾರೆ ಅಂತಂದರೆ, ಸೊ ನೋಡ್ರಿ, ಫಸ್ಟ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್, ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್, ಸಶಸ್ತ್ರ ಸೀಮಾ ಬಲ್, ಸೆಕ್ರೆಟರಿಯಲ್ ಸೆಕ್ಯೂರಿಟಿ ಫೋರ್ಸಲ್ಲಿ ಜನರಲ್ ಡ್ಯೂಟಿಗಾಗಿ, ಜೊತೆಗೆ ರೈಫಲ್ ಮ್ಯಾನ್ ಜನರಲ್ ಡ್ಯೂಟಿ ಅಲ್ಲಿ ಅಂದರೆ ಅಸ್ಸಾಂ ರೈಫಲ್ಸಲ್ಲಿ, ಜೊತೆಗೆ ನೋಡ್ರಿ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋಲ್ಲಿ ನಿಮಗೆ ಸಿಪಾಯಿಯಾಗಿ ರಿಕ್ರೂಟ್ಮೆಂಟನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಒಂದು ನೇಮಕಾತಿ ಹಂತ ಯಾವ ಥರನಾಗಿರುತ್ತೆ ಅಂದರೆ, ಫಸ್ಟ್ ನಿಮ್ಗೆ ಏನಿರುತ್ತಪ್ಪ ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಸ್ ಇರುತ್ತೆ. ಇದಾದಮೇಲೆ ನಿಮಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂದರೆ ನಿಮ್ಮ ದೈಹಿಕದ ಒಂದು ಸುತ್ತಳತೆ ಇರ್ಬೋದು, ಹೈಟ್ ಇರ್ಬೋದು, ಇದನ್ನೆಲ್ಲ ಚೆಕ್ ಮಾಡ್ತಾರೆ. ಇದಾದಮೇಲೆ ನೆಕ್ಸ್ಟ್ ನಿಮ್ಗೆ ಏನಿರುತ್ತೆ ಅಂದರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂದರೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಇರುತ್ತೆ. ಅದಾದಮೇಲೆ ಮೆಡಿಕಲ್ ಎಕ್ಸಾಮ್ ಇರುತ್ತೆ. ಆಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಇರುತ್ತೆ. ಜೊತೆಗೆ ನೋಡ್ರಿ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಏನು ಮಾಡಿದ್ರು ಅಂದರೆ 13 ಸ್ಥಳೀಯ ಭಾಷೆಗಳಲ್ಲಿರುತ್ತೆ. ಹಾಗಾಗಿ ನೋಡ್ರಿ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಏನಿರುತ್ತೆ ಅಂದರೆ ಕನ್ನಡದಲ್ಲೂ ಸಹ ಇರುತ್ತೆ. ಕೇಂದ್ರ ಸರ್ಕಾರ ಈಗೇನು ಅವಕಾಶ ಮಾಡಿಕೊಟ್ಟಿದೆ ಅಥವಾ SSCಗೆ ಏನು ಅವಕಾಶ ಮಾಡಿಕೊಟ್ಟಿದೆ ಅಂದರೆ, ಪರೀಕ್ಷೆಯನ್ನು ನೀವು ಈಗ ಕನ್ನಡದಲ್ಲೂ ಕೂಡ ಬರೆಯಬಹುದು. ಕನ್ನಡದಲ್ಲಿ ಏನು ಮಾಡ್ಬೋದು ಅಂದರೆ ಪರೀಕ್ಷೆಯನ್ನು ನೀವು ಬರೀಬಹುದು. 13 ಸ್ಥಳೀಯ ಭಾಷೆಗಳಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಕನ್ನಡನೂ ಕೂಡ ಒಂದಿದೆ. ಹಾಗಾದರೆ ನೋಡ್ರಿ, ಪೇ ಸ್ಕೇಲ್ ಎಷ್ಟಿರುತ್ತೆ ಅಂತಂದರೆ, ಇಲ್ಲಿ ನಿಮಗೇನು ಮಾಡ್ತಾರಪ್ಪ ಅಂದರೆ, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋದಲ್ಲಿ ಯಾರು ಸಿಫಾ ಆಗ್ತಿರಲ್ಲ, ನಿಮಗೆ ಪ್ರತಿ ತಿಂಗಳು 18,000-56,900 ಪೇ ಸ್ಕೇಲ್ ಇದ್ದರೆ, ಉಳಿದೆಲ್ಲ ಹುದ್ದೆಗಳಿಗೆ ನೋಡ್ರಿ 21,700 ರೂಪಾಯಿಂದ 69,100 ನಿಮಗೆ ಪೇ ಸ್ಕೇಲ್ ಇರುತ್ತೆ. ಒಟ್ಟು ಎಷ್ಟು ವೇಕೆನ್ಸೀಸ್ ಇದೆ ಅಂದರೆ, ಇಲ್ಲಿ 39,481 ವೇಕೆನ್ಸೀಸ್ಗೆ ಏನು ಮಾಡಿದ್ದಾರೆ ಅಂದರೆ, ನಿಮಗೆ ಕಾಲ್ ಫಾರ್ಮನ್ನು ಮಾಡಿದ್ದಾರೆ. ಸೊ ಡೀಟೇಲ್ಡ್ ವೇಕೆನ್ಸಿ ಲಿಸ್ಟ್ ಇದೆ, ಇದನ್ನು ಒಂದ್ಸರಿ ನೋಡ್ಕೊರಿ. ಇಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಎಷ್ಟು ವೇಕೆನ್ಸೀಸ್ ಇದೆ ಅಂದರೆ 35,612 ವೇಕೆನ್ಸೀಸ್ ಇದ್ದರೆ, ಮಹಿಳಾ ಅಭ್ಯರ್ಥಿಗಳಿಗೆ 3,869 ವೇಕೆನ್ಸೀಸ್ ಇದೆ. ಹಾಗಾದರೆ ಎಲಿಜಿಬಿಲಿಟಿ ಕಂಡೀಷನ್ಸ್ನ ನಾವಿಲ್ಲಿ ನೋಡೋದಾದ್ರೆ ನೋಡ್ರಿ, ವಯೋಮಿತಿಯನ್ನು ನೋಡ್ರಿ. ಫಸ್ಟ್ ವಯೋಮಿತಿ ಎಷ್ಟಿದೆ ಅಂದರೆ 18-23 ವರ್ಷ. ಅದು ಕೂಡ 1/1/2025 ಪ್ರಕಾರ ನಿಮ್ಮ ವಯೋಮಿತಿ ಎಷ್ಟಿರಬೇಕಂದ್ರೆ 18-23 ವರ್ಷ ಇರಬೇಕು. ಹಾಗಾಗಿ ನೋಡ್ರಿ, ನಿಮ್ಮ ಜನ್ಮ ದಿನಾಂಕ ಏನಪ್ಪ ಅಂದರೆ 2/1/2002 to 1/1/2007 ಇರಬೇಕಾಗತ್ತೆ. ಜೊತೆಗೆ ಕೆಲವೊಂದಿಷ್ಟು ಕ್ಯಾಟಗರಿಗೆ ಏನು ಮಾಡಿದ್ದಾರೆ ಅಂದರೆ, ವಯೋಮಿತಿ ಸಡಲಿಕೆಯನ್ನು ಕೊಟ್ಟಿದ್ದಾರೆ. ನೀವೇನಾದರೂ SC/ST ಅಭ್ಯರ್ಥಿಗಳಾಗಿದ್ದರೆ ನಿಮಗೆ 5 ವರ್ಷ ವಯೋಮಿತಿ ಸಡಲಿಕೆ ಇದೆ. OBC ಅಭ್ಯರ್ಥಿಗಳಾಗಿದ್ದರೆ ನಿಮಗೆ 3 ವರ್ಷ ವಯೋಮಿತಿ ಸಡಲಿಕೆ ಇದೆ. ಮಾಜಿ ಸೈನಿಕರಾಗಿದ್ದರೆ ನಿಮಗೆ 3 ವರ್ಷ ವಯೋಮಿತಿ ಸಡಲಿಕೆಯನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಕ್ಸ್ ಸರ್ವಿಸ್ ಮನೆ ಅಂದರೆ ಯಾರು, ಏನು, ಅದರ ಡೆಫಿನೇಷನ್ಸ್ ಎಲ್ಲ ಕೊಟ್ಟಿದ್ದಾರೆ, ಅದನ್ನು ಸಹ ಒಂದ್ಸರಿ ಕ್ಲಿಯರ್ ಆಗಿ ನೋಡ್ಕೊರಿ. ನೆಕ್ಸ್ಟ್ ನೋಡ್ರಿ, ಎಜುಕೇಷನ್ ಕ್ವಾಲಿಫಿಕೇಷನ್. ಏನು ವಿದ್ಯಾರ್ಹತೆ ಇರಬೇಕಂದ್ರೆ, ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಪಾಸ್ಡ್ ಮ್ಯಾಟ್ರಿಕ್ಯುಲೇಷನ್ ಆರ್ 10th ಕ್ಲಾಸ್ ಎಕ್ಸಾಮಿನೇಷನ್ ಫ್ರಮ್ ರೆಕಗ್ನೈಸ್ಡ್ ಬೋರ್ಡ್ ಆರ್ ಯೂನಿವರ್ಸಿಟಿ
ಆಸ್ ಆನ್ ಆರ್ ಬಿಫೋರ್ ದ ಕಟ್ ಆಫ್ ಡೇಟ್. ಅಂದರೆ ಜಸ್ಟ್ ನೀವು ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ರೆ ಸಾಕು ಈ ಒಂದು ಹುದ್ದೆಗಳಿಗೆ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಸೊ ನೋಡ್ರಿ, ಯಾರೆಲ್ಲ ಟೆಂತ್ ಮಾಡಿದ್ರೆ ಅಥವಾ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ರಲ್ಲ ಅವರೆಲ್ಲರೂ ಸಹ ಏನಪ್ಪ ಅಂದರೆ ಈ ಒಂದು ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತಾರೆ. ಸೊ ಹೌ ಟು ಅಪ್ಲೈ ಅಂದರೆ ನೋಡ್ರಿ, ನೀವೇನು ಮಾಡ್ಬೇಕಂದ್ರೆ ಎಸ್ ಎಸ್ ಟಿಗೆ ಹೋಗಿ ಒನ್ ಟೈಮ್ ರಿಜಿಸ್ಟ್ರೇಷನನ್ನು ಮಾಡಬೇಕಾಗುತ್ತೆ. ಯಾವ ಥರನಾಗಿ ಕೆ ಪಿ ಎಸ್ ಸಿಲಿ ಓ ಟಿ ಆರ್ ಬಂದಿದ್ದಿಲ್ಲ ಅದೇ ಥರನಾಗಿ ಎಸ್ ಎಸ್ ಸಿಗೆ ಹೋಗಿ ನೀವೇನಪ್ಪ ಅಂದರೆ ಒನ್ ಟೈಮ್ ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನಿಮ್ಮ ಅಪ್ಲಿಕೇಶನ್ಸಲ್ಲಿ ಹೋಗಿ ನೀವು ಪೇಮೆಂಟನ್ನು ಮಾಡಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಅದ್ರ ಬಗ್ಗೆ ಡೀಟೇಲನ್ನು ನೋಡಿರಿ, ಅನೆಕ್ಷರ್ ಒನ್ ಮತ್ತು ಒನ್ ಎದಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಒನ್ ಟೈಮ್ ಯಾವ ಥರನಾಗಿ ನೀವು ಅಪ್ಲಿಕೇಶನ್ಸ್ನ ಹಾಕಬೇಕಂತೇಳಿ ಅನೆಕ್ಷರ್ ಒನ್ ಎ ಮತ್ತು ಟೂ ಎಲ್ ಕೂಡ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂದರೆ ನೋಡಿರಿ, ಅಪ್ಲಿಕೇಶನ್ ಫೀಸ್ ಕೇವಲ 100 ರೂಪಾಯಿ ಇರುತ್ತೆ. ಜೊತೆಗೆ ಮಹಿಳಾ ಅಭ್ಯರ್ಥಿಗಳಿಗೆ, ಶೆಡ್ಯೂಲ್ ಕಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ ಅಭ್ಯರ್ಥಿಗಳಿಗೆ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ತರನಾದಂಥ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಅಪ್ಲಿಕೇಶನ್ ಫೀಸನ್ನು ನೀವು ಭೀಮ್ ಯು ಪಿ ಐ, ನೆಟ್ ಬ್ಯಾಂಕಿಂಗ್, ವೀಸಾ, ಮಾಸ್ಟರ್ ಮ್ಯಾಸ್ಟ್ರಿಯೋ, ರೂಪೇ ಕಾರ್ಡ್ ಯೂಸ್ ಮಾಡಿಕೊಂಡು ಮತ್ತು ಆನ್ಲೈನ್ ಬ್ಯಾಂಕಿಂಗ್ ಯೂಸ್ ಮಾಡಿಕೊಂಡು ಕೂಡ ನೀವು ಪೇ ಮಾಡ್ಬೋದಾಗಿದೆ. ಅಪ್ಲಿಕೇಶನ್ ಫೀಸನ್ನು ತುಂಬೋದಕ್ಕೆ ಕೊನೆಯ ದಿನಾಂಕ ಬಂದು 15/10/2024. ಜೊತೆಗೆ ನೋಡಿರಿ, ನಿಮ್ಮ ಅಪ್ಲಿಕೇಶನ್ಸಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅದನ್ನು ಕರೆಕ್ಷನ್ ಮಾಡೋದಕ್ಕೆ ಕಾಲಾವಕಾಶವನ್ನು ಏನು ಕೊಟ್ಟಿದ್ರು ಅಂದರೆ 5/11/2024 ರಿಂದ 7/11/2024. ಹಾಗಾದರೆ ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲಿರುತ್ತೆ ಅಂತ ನೋಡಿದ್ರೆ, ಕರ್ನಾಟಕದಲ್ಲಿ ನೋಡಿರಿ ಎಕ್ಸಾಮಿನೇಷನ್ ಸೆಂಟರ್ಸ್, ಈ ಒಂದು ಹುದ್ದೆಗಳಿಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಏನು ನೋಡಿರಿ ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲಿರುತ್ತೆ ಅಂದರೆ, ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಹುಬ್ಬಳ್ಳಿ, ಉಡುಪಿ, ಇಲ್ಲೇನಿರುತ್ತೆ ಅಂದರೆ ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ. ನೆಕ್ಸ್ಟ್ ನೋಡ್ರಿ, ಎಕ್ಸಾಮ್ ಯಾವ ಥರನಾಗಿರುತ್ತೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಯಾವ ಥರನಾಗಿರುತ್ತೆ ಅಂದರೆ ನೋಡ್ರಿ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ವಿಲ್ ಕನ್ಸಿಸ್ಟ್ ಆಫ್ ಎ ಆಬ್ಜೆಕ್ಟಿವ್ ಟೈಪ್ ಪೇಪರ್ ಕಂಟೈನಿಂಗ್ 80 questions ಕ್ಯಾರಿಂಗ್ 2 marks ವಿಚ್ ವಿತ್ ದ ಫಾಲೋವಿಂಗ್ ಕಾಂಪೋಸಿಷನ್. ಸೊ ನೋಡ್ರಿ, ಇಲ್ಲಿ ನಿಮಗೆ 4 parts ಇರುತ್ತೆ, ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ. ಪ್ರತಿಯೊಂದು ಪಾರ್ಟಿಂದ ನಿಮಗೆ 20 questionsನ್ನು ಕೇಳ್ತಾರೆ, 40 ಅಂಕಗಳಿಗೆ. ಹಾಗಾಗಿ ಒಂದು ಪ್ರಶ್ನೆಗೆ 2 ಅಂಕಗಳಿರುತ್ತೆ. ಸೊ ನೋಡ್ರಿ, ಪಾರ್ಟ್ ಎಯಲ್ಲಿ ನಿಮಗೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಇದ್ದರೆ, ಪಾರ್ಟ್ ಬಿಯಲ್ಲಿ ನಿಮಗೆ ಜನರಲ್ ನಾಲೆಜ್ ಆ್ಯಂಡ್ ಜನರಲ್ ಅವೇರ್ನೆಸ್ ಇರುತ್ತೆ, ಪಾರ್ಟ್ ಸಿಯಲ್ಲಿ ನಿಮಗೆ ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್ ಇದ್ದರೆ, ಪಾರ್ಟ್ ಡಿಯಲ್ಲಿ ನಿಮಗೆ ಇಂಗ್ಲೀಷ್ ಅಥವಾ ಹಿಂದಿ ಇರುತ್ತೆ. ಪ್ರತಿಯೊಂದು ಪಾರ್ಟಿಂದ ನಿಮ್ಗೆ ಏನು ಮಾಡ್ತಾರೆ ಅಂದರೆ 20 questions ಕೇಳ್ತಾರೆ 40 marks. ಹಾಗಾಗಿ ಒಂದು ಕ್ವಶನ್ಸ್ಗೆ 2 marks ಇರುತ್ತೆ. ಜೊತೆಗೆ ನೋಡಿರಿ, ಎಂಟೈರ್ ಡ್ಯೂರೇಷನ್ಸ್ ಎಷ್ಟಿರುತ್ತಪ್ಪ ಅಂದರೆ, ಈ ಒಂದು ಎಕ್ಸಾಮನ್ನು ಅಟೆಂಡ್ ಮಾಡೋದಕ್ಕೆ ನಿಮಗೆ 60 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಜೊತೆಗೆ ನೋಡಿರಿ, ಆಗಲೇ ಹೇಳ್ದಂಗೆ ಎಕ್ಸಾಮನ್ನು ಏನು ಮಾಡ್ತಿರೋದು ಅಂದರೆ 13 ಸ್ಥಳೀಯ ಭಾಷೆಗಳಲ್ಲಿ ನಡೆಸಿದರೆ, ಅದರಲ್ಲಿ ಕನ್ನಡವೂ ಕೂಡ ಒಂದಿದೆ. ಹಾಗಾಗಿ ನೀವೇನಪ್ಪ ಅಂದರೆ ಕನ್ನಡದಲ್ಲೇ ಎಕ್ಸಾಮನ್ನು ಅಥವಾ ಪರೀಕ್ಷೆಯನ್ನು ಬರೀಬಹುದು. ಜೊತೆಗೆ ನೆಗೆಟಿವ್ ಮಾರ್ಕ್ ಕೂಡ ಇದೆ ನೋಡಿರಿ, ಏನಾದರೂ ತಪ್ಪು ಉತ್ತರಗಳನ್ನು ಕೊಟ್ಟರೆ 0.25 marks, ಅಂದರೆ ಪ್ರತಿ ಉತ್ತರಕ್ಕೆ ಎಷ್ಟು ಮಾರ್ಕ್ಸ್ಗಳನ್ನು ಕೊಟ್ಟಿರ್ತಾರಲ್ಲ ಅದ್ರ 1/4 marks ಇಲ್ಲಿ ಕಟ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ನೋಡಿರಿ, ನೀವು ಒಂದು ತಪ್ಪು ಉತ್ತರಗಳನ್ನು ಕೊಟ್ಟರೆ ನಿಮಗೆ 0.5 marks ಕಟ್ ಆಗ್ತಾ ಹೋಗುತ್ತೆ. ಸೊ ಇಲ್ಲೇನು ಹೇಳಿದ್ರೆ ಅಂದರೆ 0.25 marks ಫಾರ್ ಈಚ್ ರಾಂಗ್ ಆನ್ಸರ್ ಅಂತ ಹೇಳಿದ್ದಾರೆ. ಆ ಕ್ವಶನ್ಗೆ ಎಷ್ಟಿರುತ್ತಲ್ಲ ಅದರದ್ದು 0.25 marks ಕಟ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ನಾವು ಕನ್ಸಿಡರ್ ಮಾಡಿದಾಗ ಒಂದು ಕ್ವಶನಿಗೆ 2 marks ಇರೋದ್ರಿಂದ ನೋಡಿರಿ, 2 marksನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಿದಾಗ ಏನಾಗುತ್ತಪ್ಪ ಅಂದರೆ, ಒಂದು ಕ್ವಶನನ್ನು ನೀವು ತಪ್ಪು ಮಾಡಿದರೆ ನೆಗೆಟಿವ್ ಮಾರ್ಕಿಂಗ್ ಆಗಿ ನಿಮಗೆ 0.5 marks ಕಟ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ನೋಡಿರಿ, ಆನ್ಲೈನ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಯಾವಾಗಿದೆ ಅನ್ನೋದನ್ನು ನಿಮಗೆ ನೆಕ್ಸ್ಟ್ ಏನಪ್ಪ ಅಂದರೆ ಇಮೇಲ್ ಐ ಡಿ ಮೂಲಕ ಮತ್ತು ನಿಮ್ಮ ಎಸ್ ಎಮ್ ಎಸ್ ಮೂಲಕ ನಿಮಗೆ ತಿಳಿಸ್ತಾ ಹೋಗ್ತಾರೆ. ಸಿಲೆಬಸ್ ಕೂಡ ಕೊಟ್ಟಿದ್ದಾರೆ, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗಲ್ಲಿ ಏನಿರಬೇಕು, ಜನರಲ್ ನಾಲೆಜ್ ಮತ್ತು ಜನರಲ್ ಅವೇರ್ನೆಸ್ಸಲ್ಲಿ ಏನಿದೆ, ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸಲ್ಲಿ ಏನಿದೆ, ಜೊತೆಗೆ ನೋಡಿರಿ ಇಂಗ್ಲೀಷ್ ಮತ್ತು ಹಿಂದಿಲಿ ಏನಿದೆ ಅಂತಲೂ ಕೂಡ ಕೊಟ್ಟಿದ್ದಾರೆ. ಇದಾದಮೇಲೆ ನೆಕ್ಸ್ಟ್ ನಿಮಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮತ್ತು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಕೂಡ ಇರುತ್ತೆ. ಹಾಗಾದರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟಲ್ಲಿ ಏನಿರುತ್ತೆ ಅಂದರೆ ನೋಡಿರಿ, ಇಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಏನಪ್ಪ ಅಂದರೆ 5 kilometer ನೀವು 24 ನಿಮಿಷಗಳಲ್ಲಿ ಓಡಬೇಕು. 2 ಥರದ ರೇಸ್ ಇರುತ್ತೆ, ಒಂದು ಲಾಂಗ್ ರೇಸ್, ಇನ್ನೊಂದು ಶಾರ್ಟ್ ರೇಸ್. ನೋಡಿರಿ, ಫಸ್ಟ್ ಲಾಂಗ್ ರೇಸಲ್ಲಿ ನೋಡೋದಾದರೆ 5 kilometerನ ನೀವು 24 ನಿಮಿಷದಲ್ಲಿ ಓಡಬೇಕು. ಅದಾದಮೇಲೆ 1600 meterನ ನೀವು 7 ನಿಮಿಷದಲ್ಲಿ ಓಡಬೇಕಾಗುತ್ತೆ. ಅದೇ ಥರನ ನೋಡಿರಿ, ಮಹಿಳಾ ಅಭ್ಯರ್ಥಿಗಳಿಗೆ 1.6 kilometer ಅಥವಾ 1600 meterನ ನೀವು 8.5 ನಿಮಿಷದಲ್ಲಿ ಓಡಬೇಕಾಗತ್ತೆ. ಜೊತೆಗೆ 800 meterನ ನೀವು 5 ನಿಮಿಷದಲ್ಲಿ ಕೂಡ ಓಡಬೇಕಾಗತ್ತೆ. ಎರಡೂ ಫಿಸಿಕಲ್ ಟೆಸ್ಟನ್ನು ನೀವಿಲ್ಲಿ ಪಾಸ್ ಮಾಡಬೇಕಾಗತ್ತೆ. ಇದಾದಮೇಲೆ ನೋಡಿರಿ, ಫಿಸಿಕಲ್ ಸ್ಟ್ಯಾಂಡರ್ಡ್ ಹೈಟಲ್ಲಿ ಸ್ಟ್ಯಾಂಡರ್ಡ್ ಟೆಸ್ಟಲ್ಲಿ ಪುರುಷ ಅಭ್ಯರ್ಥಿಗಳ ಹೈಟ್ 170 centimeter ಇರಬೇಕು, ಮಹಿಳಾ ಅಭ್ಯರ್ಥಿಗಳ ಹೈಟ್ 157 centimeter ಇರಬೇಕು. ಸೊ ಪುರುಷ ಅಭ್ಯರ್ಥಿಗಳದ್ದು ನೋಡಿರಿ
ಅನ್ಎಕ್ಸ್ಪ್ಯಾಂಡೆಡ್ ಆದಾಗ ನಿಮ್ಮ ಚೆಸ್ಟ್ 80 ಸೆಂಟಿಮೀಟರ್ ಇರಬೇಕು, ಎಕ್ಸ್ಪ್ಯಾಂಡೆಡ್ ಆದಾಗ ಮಿನಿಮಮ್ 5 ಸೆಂಟಿಮೀಟರ್, ಅಂದರೆ 85 ಸೆಂಟಿಮೀಟರ್ ಆಗಬೇಕಂತ ಹೇಳಿದ್ದಾರೆ. ವೇಟ್ ಕೂಡ ಏನಪ್ಪಾ ಅಂದರೆ ನಿಮ್ಮ ಹೈಟ್ಗೆ ಪ್ರೊಪೋರ್ಷನಲ್ ಆಗಿ ವೇಟ್ ಇರಬೇಕಂತ ಹೇಳ್ತಿದ್ದಾರೆ. ಇದಿಷ್ಟೇನಂದರೆ ಎಸ್ ಎಸ್ ಸಿ ಅವರು ರಿಲೀಸ್ ಮಾಡಿದಂಥ ಜಿ ಡಿ ನೋಟಿಫಿಕೇಷನ್ಸ್ ಬಗ್ಗೆ ಇರುವಂಥ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದರೂ ಡೌಟ್ ಇದ್ದರೆ ನಾವು ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಫಿಷಿಯಲ್ ಪಿ ಡಿ ಎಫ್ ಲಿಂಕನ್ನು ಕೊಡ್ತೀವಿ, ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ. ಇದೇ ತರನಾದ ಉಪಯುಕ್ತ ಮಾಹಿತಿನ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.